आग निम्म टाइम शुरुआत याके अंदर नहीं कोल्ता इरोदु बरी हावनल्ल अदु इच्छादारिन आग आ हावु तन्नन्न मनुष्य रूपक्कू बदलायिसिकोळ्ळुवंत शक्ति इरोन आग ಈಗ ಹೋಗಿ ಅವನ ಮುಂದೆ ನೀವು ಪುಂಗಿ ಓದಿ ತಾನಾಗಿ ಅವನು ಇಚ್ಛಾದಾರಿ ನಾಗ ಆಗಿ ಬದಲಾಗುತ್ತಾನೆ ಆಮೇಲೆ ನಿಮ್ಮ ಟೈಮ್ ಕೊಡಬಹುದು ಹೇಳು ಮುಗ್ಧಾಸುಡೆಯಂತಿರುವ ಆದಿಶೇಷನ ಮೇಲೆ ಸಂಜೀಜೆ ಕರುಣಾಕರ ಒಂದು ಲೋಕವನ್ನು ಕಾಪಾಡಬಲ್ಲವನು ತನ್ನನ್ನೇ ಕಾಪಾಡಿಕೊಳ್ಳದಂತ ಸ್ಥಿತಿಯಲ್ಲಿರುವಾಗ ಶತ್ರುಗಳು ಅವನ ಮೇಲೆ ಮುತ್ತಿಗೆ ಹಾಕುತ್ತಿದ್ದಾರೆ ಕಾಪಾಡು ದಯಾಸಿಂಧು ಕರುಣಾಕರ ಇಲ್ಲಿ ಆದಿಶೇಷ ಉಳಿದರೆ ಇಲ್ಲವಾದಲ್ಲಿ ನಾಗಲೋಕದ ಅಳಿವು ಮಹಾದೇವ ಕರುಣೆ ತೋರೋ ಕರುಣಾ ದಯಾಳು ಪುಂಗಿ ಉದ್ರೆ ಹಾವಾಗ್ತಾನೆ ಅದಾಗ್ತಾನೆ ಇದಾಗ್ತಾನೆ ಅಂದ್ರೆ ಏನು ಆಗ್ಲೇ ಇಲ್ಲ ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು ಮುನೇಶ್ವರ ಮಾಯಾ ಲವ್ ನೀನು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ ಆದಿಶೇಷ ಬೇಕು ಅಂತ ಹೇಳಿದೆ ಅವನು ನಿನ್ನ ಸಂಗಾತಿ ಆಗೋದಕ್ಕೆ ಹೇಗೆ ಸಾಧ್ಯ ಆದಿಶೇಷ ನನ್ನವನು ಅಷ್ಟೇ ಅಂಕಲ್ ಅವನು ಹೋದ ಜನ್ಮದಲ್ಲಿ ಶಿವಾನಿ ಸಂಗಾತಿ ಆಗಿದ್ದ ಅದು ಹೋದ ಜನ್ಮಕ್ಕೆ ಮುಗಿತು ಆದ್ರೆ ಈ ಜನ್ಮದಲ್ಲಿ ಅದು ಮುಂದುವರಿಯಕ್ಕೆ ನಾನು ಬಿಡೋದಿಲ್ಲ ಮಾಯಾ ಮಾಯಾ ನಿಂತ್ಕೋ ಮಾಯಾ ಮಾಯಾ ಅಲ್ಲ ಅದನ್ನ ನೀನು ಒಬ್ಬಳು ಅಂದ್ಕೊಂಡ್ಬಿಟ್ರೆ ಸಾಕು ಅವಳು ಮನಸ್ಸಿನಲ್ಲಿ ಅವನು ಅವನ ಮನಸ್ಸಿನಲ್ಲಿ ಅವಳು ಇರುವಾಗ ನಿನ್ನ ಸ್ಥಾನ ಏನು ನನಗೆ ಯಾಕೋ ಅವನ ಹಿಂದೆ ನೀನು ಹೋಗ್ತಾ ಹೋಗ್ತಾ ನಮ್ಮ ಗುರಿನ ಮರಿತಾ ಇದೀಯ ಅಂತ ಅನಿಸ್ತಾ ಇದೆ ನನ್ನ ಗುರಿನೇ ಆದಿಶೇಷ ಆಗಿರಬೇಕಾದ್ರೆ ಅದನ್ನೇ ನಾನು ಹೇಗೆ ಮರೆಯಕ್ಕೆ ಸಾಧ್ಯ ಅಂತ ಈಗ ಇವಳ ಯೋಚನೆ ಬರೀ ಆದಿಶೇಷನ್ ಕಡೆ ಇದೆ ಅಷ್ಟೇ ನಾಗಮಣಿ ಕಡೆ ಇಲ್ಲ ಇಲ್ಲಿ ನಾನು ಎಚ್ಚರವಾಗಿರಬೇಕು ಸ್ವಾಗತಗಳು ಬೇಡ ಅಂಕಲ್ ನಾನು ಅವತ್ತೇ ನಿಮಗೆ ಮಾತು ಕೊಟ್ಟಿದ್ದೆ ನಾಗಮಣಿಯನ್ನ ನಿಮ್ಮ ಕೈಗೆ ತಲುಪಿಸೋ ಜವಾಬ್ದಾರಿ ನಂದು ಅಂತ ಹಾಗೆ ನೀವು ನಾನು ಕೇಳಿದನ್ನ ತಲುಪಿಸೋ ಜವಾಬ್ದಾರಿ ನಿಮ್ಮದು ಹಾ ನೀನದನ್ನ ಆವಾಗಲೇ ಹೇಳಿದ್ದೆ ನನಗೆ ಆದಿಶೇಷ ಬೇಕು ಅಂತ
ಅಂದ್ರೆ ನನಗೆ ಒಂದು ಅರ್ಥ ಆಗದಿರೋ ವಿಷಯ ಏನು ಅಂತಂದ್ರೆ ನಿನಗೆ ಆದಿಶೇಷ ಬೇಕು ಅಂತಂದ್ರೆ ಅದನ್ನ ನೀ ನನ್ನ ಹತ್ರ ಯಾಕೆ ಕೇಳಬೇಕು ಹೋದ ಜನ್ಮದ ಆದಿಶೇಷ ಈ ಜನ್ಮದಲ್ಲಿ ನಿಮಗೆ ತುಂಬಾ ಬೇಕಾದವನು ನೀನ್ ಕೊಡೋದನ್ನೆಲ್ಲ ಕಷ್ಟ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಬರೋದನ್ನೆಲ್ಲ ಎದುರಿಸಕ್ಕೆ ನನ್ನನ್ನ ಇನ್ನಷ್ಟು ಗಟ್ಟಿ ಮಾಡ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಜಗತ್ತಲ್ಲಿ ಒಬ್ಬರಿಗೆ ಎಷ್ಟು ಕಂಟಕಗಳನ್ನ ಕೊಡಬಹುದು ಅದನ್ನೆಲ್ಲ ನಾನು ಕೊಡು ತಂದೆ ನಾನು ಎದುರಿಸ್ತೀನಿ ಆದ್ರೆ ಆದ್ರೆ ನನ್ನವರಿಗೆ ಮಾತ್ರ ನೋವು ಕೊಡಬೇಡ ಓಂ ಗುರುದೇವಾಯ ಸತ್ಯನಾಗ ನಾಗೇಶ್ವರಾಯ ಎಲ್ಲಿಗೆ ಹೋಗ್ತಿದ್ದಾಳೆ ಇವಳು ನನ್ನವನ್ನ ನೋಡ್ಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿರೋ ಇವಳು ಉದ್ದೇಶ ಆದ್ರೆ ಏನಿರಬಹುದು ಅದೇನೇ ಆಗಿರಲಿ ನಾನು ಇವಳನ್ನ ಫಾಲೋ ಮಾಡ್ತೀನಿ ಎಲ್ಲಿಗೆ ಹೋಗ್ತಾಳೆ ಅಂತ ನಾನು ನೋಡ್ತೀನಿ ಇಲ್ಲಿ ಯಾವುದೋ ಶಕ್ತಿ ಇದೆ ಅದು ನನ್ನನ್ನು ಮಾತ್ರ ತಡೀತಾ ಇದೆ ಅಂದ್ರೆ ಮಾಯಾ ಮಾತ್ರ ತುಂಬಾ ಸುಲಭವಾಗಿ ಒಳಗಡೆ ಹೋದ್ಲು ಮಾಯಾ ತನ್ನ ಮಾಯಾಜಾಲದಿಂದ ಸೃಷ್ಟಿ ಮಾಡಿರೋ ಶಕ್ತಿನ ಇದು ನಾನು ಒಳಗಡೆ ಹೋಗೋದು ಹೇಗೆ ಹೇಗೆ ದೇಹದಲ್ಲಿರುವ ಅಭಯ ಆತ್ಮ ಅಭಯ ದೇಹದಲ್ಲಿರುವ ನಿನ್ನ ಆತ್ಮನ ನಿನ್ನ ದೇಹದೊಳಗಡೆ ಸೇರೋ ಹಾಗೆ ಮಾಡಿ ಮಾಡ್ತೀನಿ ಆಗ ನೀನು ಸಂಪೂರ್ಣವಾಗಿ ನನ್ನ ಆದಿಶೇಷ ಆಗ್ತೀಯ ಆದ್ರೆ ಆ ವಿದ್ಯೆ ನನಗಿನ್ನೂ ಒಲ್ದಿಲ್ಲ ತ್ರಿಶೂಲ್ ಆ ಸಿದ್ಧಿಗೋಸ್ಕರ ನನ್ನ ಪ್ರಯತ್ನ ಇನ್ನೂ ನಡೀತಾನೆ ಇದೆ ಆದ್ರೆ ಈಗ ನಿನ್ನ ದೇಹಕ್ಕೆ ನಾನು ಮಂತ್ರ ಮಜ್ಜನೆ ಮಾಡಿ ನಿನ್ನ ಆತ್ಮ ನಿನ್ನ ದೇಹ ಸೇರೋ ಹಾಗೆ ಮಾಡ್ತೀನಿ ಕಣ್ಣು ತೆರೆದು ನೀನು ಮೊದಲು ನೋಡೋದೆ ನನ್ನನ್ನ ನಿನಗೆಲ್ಲ ಸತ್ಯನೂ ಹೇಳಿ ನಿನ್ನ ಜೊತೆಗೆ ನಾಗಲೋಕಕ್ಕೆ ಹೋಗ್ತೀನಿ ಓಂ ಗುರುದೇವಾಯ ಓಂ ಸತ್ಯನಾಗೇಶ್ವರಾಯ ಓಂ ಧರ್ಮನಾಗೇಶ್ವರಾಯ ಆಮೇಲೆ ನಿನ್ನ ಆಶೀರ್ವಾದದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಬಿಡ್ತೀನಿ ಆಗಿರೋ ಸಮಸ್ಯೆಗೆ ನೀನೆ ಪರಿಹಾರ ಕೊಟ್ಟಿದ್ಯಾ ಎಷ್ಟೊತ್ತಾಯ್ತು ಇವಳು ಒಳಗಡೆ ಹೋಗಿ ಇಷ್ಟೊತ್ತಾದರೂ ಬರಲಿಲ್ಲ ಅಂದ್ರೆ ಏನ್ ನಡೀತಾ ಇರ್ಬೋದು ಒಳಗಡೆ ಏನ್ ನಡೀತಾ ಇರ್ಬೋದು ಏಯ್ ನನ್ನ ನೀ ಬಂದನ್ನ ಬಿಡಿಸು ತ್ರಿಶೂಲ್ ನಿನ್ನನ್ನ ಬಿಟ್ರೆ ನೀನು ಪ್ರಳಯ ಸಾಗರ ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಜೀವನದಲ್ಲಿ ನೀನು ನನಗೆ ಪ್ರಣಯ ಸಾಗರ ಆಗಬೇಕು ಪ್ರಳಯ ಸಾಗರ ಅಲ್ಲ ನೋಡು ತಪ್ಪು ಮಾಡ್ತಾ ಇದೀಯಾ ಇಲ್ಲ ತ್ರಿಶೂಲ್ ನಾನು ಸರಿಯಾಗಿ ಮಾಡ್ತಾ ಇದೀನಿ ಅದು ನಿನಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ನೋಡು ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಉತ್ತರ ಸಿಗುವಂತ ಪೂಜೆ ಮಾಡ್ತಾ ಇದೀನಿ ಸುಮ್ಮನಿರು
ನನ್ನ ಶಕ್ತಿ ಬಿಡುಗಡೆ ಆಗ್ತಾ ಇಲ್ಲ. ಇಬ್ಬರು ದೇಹಗಳಲ್ಲೂ ಇಬ್ಬರ ಆತ್ಮ ಬದಲಾಗಲೇಬೇಕು. ಇಲ್ಲ ಅಂದ್ರೆ ಮುಂದುವರಿಯೋದಕ್ಕೆ ಕಷ್ಟ ಆಗುತ್ತೆ. ಒಮ್ಮೆ ಈ ಮಂತ್ರ ಪ್ರಯೋಗ ಮಾಡಾದ್ಮೇಲೆ ಇನ್ನು ಮೂರು ಹುಣ್ಣಿಮೆ ಕಾಯ್ಬೇಕು. ಅಂದ್ರೆ ಇವರ ಆತ್ಮ ಬದಲಾವಣೆ ಮಾಡೋಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ. ಛೇ, ತ್ರಿಶೂಲ್, ಎಷ್ಟು ವರ್ಷದ ಪ್ರೀತಿ ನಮ್ಮದು, ಆದ್ರೆ ಅಷ್ಟು ವರ್ಷಗಳಲ್ಲಿ ನಾನ್ ನಿನ್ ಮನ್ಸಲ್ಲಿ ಇರ್ಲೇ ಇರ್ಲಿಲ್ಲ. ನಿನ್ನ ಮನ್ಸಲ್ಲಿದ್ದಿದ್ದು ಆ ಶಿವಾನಿ, ನಾನು ಯಾವತ್ತೂ ಇರ್ಲಿಲ್ಲ ಅಲ್ವಾ? ಇಲ್ಲ, ಮೊದ್ಲು ನಿನ್ ಮನ್ಸಿಂದ ಒಳ್ಳಕ್ಕೆ ಹಾಕ್ತೇನೆ. ಆ ಜಾಗದಲ್ಲಿ ನಾನಿರ್ಬೇಕು ಅಂತ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಆದ್ರೂ ಆ ಕಷ್ಟ ನನ್ ಪಾಲಾಯ್ತೆ ಹೊರ್ತು ಸಂತೋಷ ನನ್ ಪಾಲಾಗಿಲ್ಲ. ಯಾಕೆ ಅಂದ್ರೆ ನಿನ್ನ ಪ್ರೀತಿಯ ಶಿವಾನಿ ಕಡೆಗಿತ್ತು. ತ್ರಿಶೂಲ್, ಶಿವಾನಿ ಅಲ್ಲ, ಯಾರೇ ಬಂದ್ರು ನಮ್ಮ ಪ್ರೀತಿನ ದೂರ ಮಾಡಕ್ ಸಾಧ್ಯ ಇಲ್ಲ. ದೂರ ಮಾಡೋದಕ್ಕೆ ನಾನ್ ಬಿಡೋದು ಇಲ್ಲ. ನನಗೆ ನೀನ್ ಬೇಕು, ನಿನ್ನ ಪ್ರೀತಿ ಬೇಕು. ನಿನ್ನ ಜೊತೆಗೆ ನಾನು ನಾಗಲೋಕದಲ್ಲಿ ರಾಣಿಯಾಗಿ ಬದುಕಬೇಕು. ಹೇ, ಏನ್ ಮಾಡ್ತಾ ಇದೀಯ ನೀನು? ತಪ್ಪು ಮಾಡ್ತಾ ಇದೀಯಾ? ನನ್ನನ್ನ ಇಲ್ಲಿ ಬಂದ್ಸಿ ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ನೋಡು, ನಾನೊಬ್ಬ ಪೊಲೀಸ್ ಆಫೀಸರ್, ನನ್ನನ್ನು ನಂಬಿಕೊಂಡು ತುಂಬಾ ಜನ ಕಾಯ್ತಾ ಇದ್ದಾರೆ. ನಾನು ವಹಿಸಿಕೊಂಡಿರೋ ಜವಾಬ್ದಾರಿಗಳು ತುಂಬಾ ಇವೆ. ನೀನು ಪೊಲೀಸ್ ಅಧಿಕಾರಿನೇ ಆಗಿರ್ಬೋದು, ನಿನ್ನದೇ ಆದ ಜವಾಬ್ದಾರಿಗಳು ಇರ್ಬೋದು, ಅದಕ್ಕಿಂತ ಮೀರಿರೋ ಜವಾಬ್ದಾರಿ ನನ್ನಲ್ಲಿದೆ. ಯಾಕೆ ಅಂದ್ರೆ ನನಗೆ ನನ್ನ ಆದಿಶೇಷ ಬೇಕು, ಅವನ ರೂಪ ಬೇಕು. ಏಯ್, ಯಾವ ಮಾನವ ರೂಪ ಏನು? ಹಾ, ಏನ್ ತಲೆ ಕಟ್ಟಿದೆ ನಿಂಗೆ? ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಲ್ಲ. ನಿನ್ನ ರೂಪನ ನೀನು ನೋಡ್ಕೊಂಡಿದ್ಯಾ? ನಿನ್ನ ಗಡ್ಡ, ಮೀಸೆ, ಕೂದ್ಲು, ನೀನ್ ನಿಂತ್ರು ಅಲ್ಲಾಡಕ್ ಆಗದೆ ಇರೋ ಅಂತ ಸ್ಥಿತಿಯಲ್ಲಿ ನೀನಿದ್ಯಾ? ಇಷ್ಟೆಲ್ಲ ನೋಡಾದ್ಮೇಲೂ ನನಗ್ ಹುಚ್ಚಿಡ್ದಿದ್ಯಾ ಅಂತ ಕೇಳ್ತಾ ಇದೆಯಲ್ಲ. ಇನ್ನು ನಾನ್ ಮಾತಾಡೋದಕ್ಕೆ ಏನೂ ಇಲ್ಲ. ನೋಡು, ನೀನು ನನ್ ಬಂಧನದಲ್ಲಿದ್ಯಾ. ನಾನ್ ಹೇಳ್ತಾ ಇರೋದೆಲ್ಲ ಸತ್ಯ. ನಿನ್ನ ರೂಪದಲ್ಲಿರೋದು ಆ ನಾಗರಾಜ, ನಿನ್ನ ದೇಹದಲ್ಲಿರೋದು ಅವನ ಆತ್ಮ. ನಿನ್ನ ಆತ್ಮ ಬದಲಾವಣೆ ಮಾಡ್ಬೇಕು ಅಂತಾನೆ ನಾನು ಒಂದು ಪೂಜೆ ಮಾಡಿದ್ದೆ. ಆದ್ರೆ ಯಾವುದೋ ಕಾರಣಕ್ಕೆ ಆ ಪೂಜೆ ಫಲಕಾರಿ ಆಗ್ಲಿಲ್ಲ. ಹಾಗೆ ಅಂತ ನಾನು ಸುಮ್ಮನಿರಲ್ಲ, ನಾನು ಮತ್ತೆ ಆ ಪ್ರಯತ್ನ ಮಾಡ್ತೀನಿ. ಎಷ್ಟೇ ಕಷ್ಟ ಆದ್ರೂ ಆತ್ಮ ಬದಲಾವಣೆ ನಾನು ಮಾಡೇ ಮಾಡ್ತೀನಿ. ಇದು ನಾನು ಕೊಡ್ತಾ ಇರುವಂತ ಪ್ರಮಾಣ. ಏಯ್, ನಮ್ಮದು ಅಸೂಯೆಯಿಂದ ಹುಟ್ಟಿದ ಪ್ರೀತಿ ಅಲ್ಲ, ಆ ದೇವ್ರೆ ನಿರ್ಧಾರ ಮಾಡಿ ಇಡೀ ನಾಗಲೋಕನೇ ಆಶೀರ್ವಾದ ಮಾಡಿ ಒಂದಾಗ್ಸಿರೋ ಪ್ರೀತಿ ನಮ್ದು. ಇಲ್ಲಿ ನಾನೇ ಬೇಡ ಅಂದ್ರು ಆ ವಿಶೇಷ ಬಿಡೋದಿಲ್ಲ, ನಾವಿಬ್ರು ಬೇಡ ಅಂದ್ರೂ ಆ ದೇವ್ರು ಬಿಡೋದಿಲ್ಲ. ಇಂತ ನನ್ನ ಪ್ರೀತಿನ ನಿನ್ನ ಮೋಸದಿಂದ, ಮೋಹದಿಂದ ಹುಟ್ಟಿದ ಪ್ರೀತಿಗೆ ಹೋಲಿಸ್ಬೇಡ. ನಂದು ಹೋಲ್ಸೋ ಪ್ರೀತಿ ಅಲ್ಲ ಶಿವಾನಿ, ಪ್ರೀತಿಸೋರ್ನ ಪ್ರೀತಿಯಿಂದ ಸೋಲ್ಸೋ ಪ್ರೀತಿ. ನೀನೇ ಅಲ್ಲ, ಇಡೀ ನಾಗ್ ಲೋಕ ನನ್ನ ಎದುರು ನಿಂತ್ರು ನಾನ್ ಅವ್ರನ್ನ ಎದುರಿಸೋಕೆ ತಯಾರಿದ್ದೀನಿ. ನೀನ್ ತಯಾರಿದ್ಯಾ? ನಿನ್ನ ಇಷ್ಟು ದಿನಗಳು ಬದುಕೋಗ್ ಬಿಟ್ಟಿದ್ದೆ ತಪ್ಪು. ನಾಗಲೋಕಕ್ಕೆ ಅಂಟಿರೋ ಶಾಪ ನೀನು. ಇವತ್ತು ನಾನು ನಿನ್ನನ್ನ ಸಂಹಾರ ಮಾಡೇ ಮಾಡ್ತೀನಿ. ನನ್ ದಾರಿಗೆ ನೀನು ಕಂಟಕ ಆಗಿದ್ಯಾ ಅಂದ್ರೆ ನಿನ್ನ ನಾನು ಸಾಯಿಸ್ತೀನಿ. ಏ, ತ್ರಿಶೂಲ್ ದೇಹನ ಎಲ್ಲಿ ಬಚ್ಚಿಟ್ಟಿದ್ಯಾ ಅನ್ನೋ ಸತ್ಯ ಹೇಳಿದ್ರೆ ನಿನ್ನ ಘೋರ ಸಾವು ತಪ್ಪುತ್ತೆ. ನನ್ನ ಎದುರುಗಡೆ ನಿಲ್ದೆ ಇದ್ರೆ ನಿನ್ನ ಸಾವು ಕೂಡ ತಪ್ಪುತ್ತೆ. ಉಳ್ಳ
ಒಳ್ಳೆ ಮಾತಿಂದ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ ನಿನಗೆ? ನಿನ್ನ ಸಾವೇ ನಿನ್ನ ದುಷ್ಟತನಕ್ಕೆ ಅಂತ್ಯ ಆಗುತ್ತೆ ಅಂತ ನಿನ್ನ ಹಣೆಯಲ್ಲಿ ಬರ್ದಿದ್ರೆ ಅದನ್ನ ಯಾರಿಂದನೂ ತಪ್ಪಿಸಕ್ಕಾಗಲ್ಲ. ತಯಾರಾಗು, ನಿನ್ನೆದ್ರು ಸೋತು ಸಾಯಕ್ ಬಂದಿರೋ ಮಾಯ ಅಲ್ಲ ನಾನು. ನನ್ನ ಪ್ರೀತಿಗೋಸ್ಕರ ಯಾರನ್ನಾದ್ರೂ ಸಾಯ್ಸಕ್ ಬಂದಿರೋ ಮಾಯಾಂಗನೆ. ಏನ್ ಆಗ್ತಿದೆ, ಏನ್ ನಡೀತಾ ಇದೆ? ಇಷ್ಟಕ್ಕೂ ಒಳಗಡೆ ಏನ್ ನಡೆದಿತ್ತು? ಬೇಡದೇ ಇರೋ ಪ್ರಶ್ನೆಗಳಿಗೆ ಉತ್ತರ ಏನು ಬೇಕಾಗಿಲ್ವಲ್ಲ. ಇದು ಬೇಡದೇ ಇರೋ ಪ್ರಶ್ನೆ ಅಲ್ಲ ಮಾಯ. ನಾನು ಆದಿಶೇಷನ ಕೊಲ್ಲಬೇಕು ಅಂತ ಪ್ರಯತ್ನಿಸಿದಾಗ ನೀನು ನನ್ನನ್ನು ತಡೆದೆ. ಈಗ ನನ್ನವನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತೇಳಿ ಇಲ್ಲಿಗೆ ಬಂದಿದೀಯ. ಅಭಯೇ ಆದಿಶೇಷ ಆದರೆ ಇಲ್ಲಿರೋದು ಯಾರು? ಇಲ್ಲಿಗೆ ಯಾಕೆ ಬಂದೆ? ನಿಮ್ಮ ಅನುಮಾನದ ಪ್ರಶ್ನೆ ಏನೋ ಸರಿಯಾಗೇ ಇದೆ, ಆದ್ರೆ ಆ ಪ್ರಶ್ನೆಗೆ ಇವಾಗ ಸದ್ಯಕ್ಕೆ ಸರಿಯಾಗಿರೋ ಉತ್ತರ ಕೊಡಕ್ಕೆ ಕಷ್ಟ. ನೋಡಿ ಅಂಕಲ್, ನಾನು ನಿಮ್ ವಿಷಯಕ್ಕೆ ತಲೆ ಹಾಕಲ್ಲ, ಹಾಗೆ ನನ್ ವಿಷಯದಲ್ಲಿ ನೀವು ತಲೆ ಹಾಕಬಾರ್ದು ಅಂತ ತಾನೆ ನಮ್ಮಿಬ್ರು ಒಪ್ಪಂದ ಆಗಿರೋದು. ನಾಗಮಣಿ ನಿಮಗ್ ಬೇಕು, ಅದಕ್ಕೆ ನಾನ್ ಸಹಾಯ ಮಾಡ್ತೀನಿ. ಆದಿಶೇಷ ನನಗ್ ಬೇಕು, ಅದಕ್ಕೆ ನೀವ್ ಸಹಾಯ ಮಾಡಿ. ದಟ್ಸ್ ಫೈನ್, ಆದ್ರೂ ನೀನು ನನ್ನಿಂದ ಏನೋ ತುಂಬಾ ಇಂಪಾರ್ಟೆಂಟ್ ವಿಷಯನ ಮುಚ್ಚಿಡ್ತಾ ಇದೀಯ. ಶಿವಾನಿ ಜೊತೆ ಜಗಳ ಆಡ್ತಿದ್ಯಲ್ಲ, ಯಾಕೆ? ಅಂಕಲ್, ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನಾಗಪೌರ್ಣಮಿ ದಿನ ಸಿಗುತ್ತೆ. ಒಂದ್ ವಿಚಾರ ತಿಳ್ಕೊಳ್ಳಿ ಅಂಕಲ್, ನಿಮ್ ಕಡೆಯಿಂದ ನನಗೆ ತೊಂದ್ರೆ ಆಗೋವರೆಗೂ ನನ್ನ ಕಡೆಯಿಂದ ನಿಮ್ಗೆ ಯಾವುದೇ ತೊಂದ್ರೆ ಆಗಲ್ಲ. ಈಗ ನಾನು ಇಲ್ಲಿಗೆ ಬಂದಿದ್ನಲ್ಲ, ಅದು ನನ್ನ ಕೆಲ್ಸದ ಒಂದು ಭಾಗ. ಇಲ್ಲಿ ಒಂದು ಶಕ್ತಿ ಇದೆ. ಶಕ್ತಿನ? ಹೌದು, ಆ ಶಕ್ತಿ ನಮ್ ಜೊತೆಗೆ ನಿಂತ್ಕೊಂಡ್ರೆ ಮಾತ್ರ ನಾವ್ ಅನ್ಕೊಂಡಿದ್ದು ಸಾಧಿಸೋಕ್ ಸಾಧ್ಯ. ಹಾಗೆ ನಿಮ್ಮ ರೂಪದಲ್ಲಿ ಯಾರ್ ಬಂದಿದ್ದಾರೆ ಅಂತ ತಿಳ್ಕೊಳಕ್ಕೂ ಸಾಧ್ಯ. ನಾನು ನಿನ್ನ ನಂಬಬಹುದ? ನಿಮ್ಮಲ್ಲಿ ಕಪಟ ಬರೋವರೆಗೂ, ಅದರಿಂದ ನನಗೆ ತೊಂದ್ರೆ ಆಗೋವರೆಗೂ ನೀವ್ ನನ್ನನ್ನ ಧಾರಾಳವಾಗಿ ನಂಬೋದು. ಒಂದು ವಿಷಯ ತಿಳ್ಕೊಳ್ಳಿ, ನಿಮ್ಮಿಂದ ನನಗೇನಾದ್ರೂ ತೊಂದ್ರೆ ಆದ್ರೆ ಅದ್ ನಾನು ಹೇಳಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಖಂಡಿತ ಇವಳು ನಾನ್ ಅಂದ್ಕೊಂಡಿರೋ ಹಾಗಿಲ್ಲ, ಇವಳಲ್ಲೇನೋ ಕೆಟ್ಟ ಯೋಚನೆ ಇದೆ. ಹೇಗಾದ್ರೂ ಸರಿ ನನ್ನ ಲಾಭಕ್ಕೆ ಇವಳನ್ನ ಬಳಸ್ಕೊಂಡು ಇವಳು ಕಥೆನೂ ಮುಗಿಸೋದೇ ಒಳ್ಳೇದು. ಏನ್ ಮಾಡೋದು, ನೇರವಾಗಿ ಹೇಳಿದ್ರೆ ತಪ್ಪಾಗತ್ತೆ, ಹೇಳದೆ ಇದ್ರೆ ಅವರಿಬ್ರು ಕದ್ದು ಹಣ್ಣು ತಿಂದೇ ಬಿಡ್ತಾರೆ. ಈಗ ನನ್ನ ಬುದ್ಧಿವಂತಿಕೆನ ಉಪಯೋಗಿಸ್ತೇನೆ. ಏನೋ ಗೋವಿಂದ, ನಿನ್ನತ್ರ ಒಂದು ನೇರವಾಗಿ ವಿಷಯ ಕೇಳ್ತೀನಿ, ಅದಕ್ಕೆ ನೇರವಾಗಿ ಉತ್ತರ ಕೊಡು. ಏನೋ ನಾನು ಹೇಳಕ್ ಬರ್ತಿರೋ ವಿಷಯ ಒಂದು ಅನೈತಿಕ ಸಂಬಂಧದ ಬಗ್ಗೆ. ಹೇ ಗೋವಿಂದ, ಹೆಂಡತಿ ತವರಿಗೆ ಹೋಗಿದ್ದಾಳೆ ಅಂತ ಏನಾದ್ರೂ ಮಾತಾಡ್ತಾ ಇದೇನೋ? ಅಯ್ಯೋ ನಿನ್ನ ಬಾಯಿಗೆ ಸಗ್ರೆ ಹಾಕ ಅಂತ ಹೇಳಿದೆ. ಇದು ನನ್ನ ವಿಷಯ ಅಲ್ಲ, ಈ ಮನೆಗೆ ಸಂಬಂಧಪಟ್ಟ ವಿಷಯ.
ಮನೆಗ್ ಸಂಬಂಧಪಟ್ಟ ವಿಷಯನ. ಏನು ಅದು? ನೋಡಕ, ಈಗ ನೀನು ಮನೆಯಲ್ಲಿದೀಯ, ನಿನ್ನ ಗಂಡ ಅಂದ್ರೆ ಇವರ ಮಗ ನಮ್ಮ ಬಾಬಾಜಿ ಆಚೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಅವ್ರನ್ನ ಹುಡುಕೊಡ್ತೀನಿ ಅಂತ ಮನೆಗೆ ಒಬ್ಬ ಬಂದಿದ. ಬಂದ ಆಮೇಲೆ? ನೀನು ಒಂದ್ ನಿಮಿಷ ಬಾಯಿ ಬಾಯಿಲ್ಲಿ. ಏನು ಗೋವಿಂದ, ನಿಂದು ಬಾ ಅನ್ನಲ್ಲ, ಇಲ್ಲಿ ಬಾ. ಅದೇ ನೀವು ಬನ್ನಿ, ನೀವು ಬನ್ನಿ ಇಲ್ಲಿ. ದೇವಿ, ನಿನ್ನ ಕಣ್ಣುಗಳನ್ನು ವಶಪಡಿಸಿಕೊಳ್ಳಲು ಬಂದಿದ್ದೇನೆ. ನಿನ್ನ ಪ್ರಕಾರ ಇದು ಸರಿಯಲ್ಲದಿರಬಹುದು, ಆದರೆ ನನ್ನ ಪ್ರಕಾರ ಇದು ತಪ್ಪಲ್ಲ. ನನಗೂ ಅಮರತ್ವ ಬೇಕು ತಾಯಿ, ಬೇಕು. ನೀನು ಯಾವುದೇ ಕಾಣು ಕೂಳಿಬಾರ್ದು. ನನ್ನ ಕಾರ್ಯಕ್ಕೆ ಅಡ್ಡಿಯಾಗಲು ಬಂದಿರುವ ನೀನು ಉಳಿಯಬಾರದು. ಘೋರ ಸ್ವರೂಪಿಣಿ, ರಕ್ತರಂಜಿನಿ, ಮಚ್ಚಂಗಿ ಮಾತಾ. ನೀನು ಉಳಿಲಾರದು. ಕಣ್ಣೂರಿನ ಕಣ್ಣಮ್ಮ ದೇವಿಯ ವಿಗ್ರಹದ ಕಣ್ಣುಗಳೆರಡು ಹೊಳಿತಾಯ್ತು. ಆ ಮಣಿಯಲ್ಲಿ ಮಹಾಶಕ್ತಿ ಇದೆ ಅಂತ ಶತಶೃಂಗಗೆ ತಿಳಿದು ಒಂದು ಕಣ್ಣನ್ನ ತೆಗ್ದ. ಇನ್ನೊಂದು ಕಣ್ಣನ್ನ ತೆಗೆಯುವಂತ ಸಮಯದಲ್ಲಿ ಶಿವಾನಿ ಅವನನ್ನ ತಡೆದ್ಲು. ಆವತ್ತು ಅವನು ಕಣ್ಣಿನ ಜೊತೆಗೆ ಜಲಪಾತದಲ್ಲಿ ಬಿದ್ದ ಹೋದ. ಆದ್ರೆ ಆ ಮಣಿಯ ಆಸೆಯಿಂದ ಅವನು ಮತ್ತೆ ಹುಟ್ಟದ. ಅದಕ್ಕೆ ಅವನು ಮತ್ತೆ ಇಲ್ಲಿಗೆ ಬಂದ. ಆದ್ರೆ ಮಾಯಾ, ನನ್ನ ಡೌಟ್ ಬಂದು ಅವನ್ ತೆಗೆದಿದ್ದು ದೇವಿಯ ಕಣ್ಣು. ಹಾಗಿದ್ಮೇಲೆ ಅವ್ನು ನಾಗಮಣಿಗೆ ಬಂದಿದ್ಯಾಕೆ? ಒಂದು ವೇಳೆ ಇದೇ ನಾಗಮಣಿ ಅನ್ನೋದಾದ್ರೆ ನಿಮ್ಮ ಲೋಕದಿಂದ ಈ ಲೋಕಕ್ಕೆ ಬಂದ ಮಣಿ ಯಾವುದು? ಅದು ನನಗೂ ಗೊತ್ತಿಲ್ಲದಿರೋ ಅಂತ ರಹಸ್ಯ, ನಾಗಲೋಕದ ರಹಸ್ಯ. ಬರೀ ನಾಗಕುಲಕ್ಕೆ, ನಾಗ ಗುರುಗಳಿಗೆ, ನಾಗ ದೇವತೆಗಳಿಗೆ ಮಾತ್ರ ಗೊತ್ತಿರುವಂತ ರಹಸ್ಯ. ಓಕೆ, ನೀನ್ ಹೇಳಿದ್ದನ್ನು ನಂಬ್ತೀನಿ. ಆದ್ರೆ ಪ್ರಪಂಚದಲ್ಲಿ ಎಷ್ಟೋ ಜನರಿದ್ದಾರೆ, ಎಲ್ಲರನ್ನು ಬಿಟ್ಟು ನನ್ನ ರೂಪನೇ ಯಾಕೆ ಆಯ್ಕೆ ಮಾಡ್ಕೊಂಡ? ಇಲ್ಲಿಗೆ ಯಾಕೆ ಬಂದ? ನಿಮ್ಮ ರೂಪದಲ್ಲಿದ್ರೆ ನಾಗಮಣಿ ಪಡೆಯೋದು ಸುಲಭ ಅನ್ನೋ ಆಸೆಗೆ. ಹೌದಾ? ನಾಗಮಣಿನ ಪಡೆಯೋ ಆಸೆನ? ಸರಿ, ಹಾಗಿದ್ರೆ ನಾನೇ ಮುಗಿಸ್ಬಿಡ್ತೀನಿ ಅವನನ್ನ. ಅದು ಅಸಾಧ್ಯ. ಅವನು ಮಹಾಮಾಂತ್ರಿಕ ದಂಡ ನಾಯಕನ ಜೊತೆಗೆ ಸೇರಿ ಸಕಲ ವಿದ್ಯೆಗಳನ್ನು ಕಲಿತವನು. ಹೋದ ಜನ್ಮದ ಕನಸುಗಳನ್ನ ಸಾಕಾರ ಮಾಡಲು ಈ ಜನ್ಮದಲ್ಲಿ ಹುಟ್ಟಿದವನು. ಅವನನ್ನ ಮಂತ್ರದಿಂದ ಗೆಲ್ಲಲು ಸಾಧ್ಯವಿಲ್ಲ.
ನೀನು ತ್ರಿಶೂಲ್ ಅಂತ ನಿನ್ನ ಮನೆ ಕರ್ಕೊಂಡು ಹೋಗ್ ಎಲ್ಲರ ಎದುರುಗೂ ಕೂರಿಸಿ ಮಾತಾಡಿಸ್ದೆ ಆದ್ರೆ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ ನೀನ್ ತ್ರಿಶೂಲ್ ಅಂತ ನಿನಗೆ ಗೊತ್ತಾಗಿಲ್ಲ ಅದಕ್ಕೆ ನಿನ್ನ ಈಗ ಈ ನಾಗಬನಕ್ಕೆ ಕರ್ಕೊಂಡು ಬಂದಿದ್ದೀನಿ ಇದೇ ಜಾಗಕ್ಕೆ ಇನ್ನು ತ್ರಿಶೂಲ್ ರೂಪದಲ್ಲಿದ್ದಾಗ್ಲೂ ಕರ್ಕೊಂಡು ಬಂದಿದೆ ಆಗ್ಲೂ ನಿನಗೆ ಆದಿಶೇಷನ ನೆನಪು ಮಾಡಿಸೋದಕ್ಕೆ ಕರ್ಕೊಂಡು ಬಂದಿದೆ ಈಗಲೂ ಅದಕ್ಕೆ ಕರ್ಕೊಂಡು ಬಂದಿರೋದು ಹೋದ ಜನ್ಮದಲ್ಲೂ ನೀನು ನನ್ನವನು ನೀನು ಆದಿಶೇಷ ಆಗಿದ್ದೆ ಅಂತ ನೆನಪು ಮಾಡಿಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ ನೋಡು ತ್ರಿಶೂಲ್ ಈ ಜಾಗ ನೋಡು ಇದು ನಾಗಬನ ಭೂಲೋಕಕ್ಕೆ ಇದು ನಾಗಬನ ಆದ್ರೆ ನಮ್ಗಳ ಪಾಲಿಗೆ ಇದು ಪುಣ್ಯ ಬನ ನಮ್ಮ ಮುಂದಿನ ಬದುಕಿಗೆ ಆಶೀರ್ವಾದ ಬೇಕು ಅಂತ ಕೇಳೋದಕ್ಕೆ ಇಲ್ಲಿ ಈ ಪರಮೇಶ್ವರ ಮುಂದೆ ನಾವು ಬಂದಿದ್ದೀವಿ ನೀನು ನನ್ನ ಆದಿಶೇಷ ನಾನು ನನ್ನ ಶಿವಾನಿ ನಮ್ಮದು ನಾಗಲೋಕ ನೋಡು ಈ ಜಾಗನ ಸರಿಯಾಗಿ ನೋಡು ಇದು ನಾಗಬನ ಇದನ್ನ ನೋಡ್ತಿದ್ರೆ ನಿನಗೇನು ನೆನಪಾಗ್ತಿದೆ ಅಲ್ವಾ ಬಾ ತ್ರಿಶೂಲ್